ನಿಮ್ಮ ಏನಾದರೂ ಸಮಸ್ಯೆ ಇದ್ರೆ ಎಲ್ಲ ಸಂಘದವರು ಒಬ್ಬೊಬ್ಬರು ಹಾಗೆ ಹೇಳ್ಬೋದು. ಬೆಳ್ಳಿ ಬಂಗಾರದ ಅಂಗಡಿ, ಬಾರ್ ಅಂಡ್ ರೆಸ್ಟೋರೆಂಟ್, ಲಾಡ್ಜಸ್ ಏನ್ ತಮ್ಗೆಲ್ಲ ಕರೆದಿದ್ದೀವಿ. ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇವೆ. ಮತ್ತೆ ಮಾಧ್ಯಮ ಮಿತ್ರರು ಕೂಡ ಆಗಮಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಈ ಚುನಾವಣಾ ಪ್ರಕ್ರಿಯೆ ಕುರಿತು ತಮ್ಮ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಸದರಿ ಸಭೆಯನ್ನ ಮಾನ್ಯ ಸಹಾಯಕ ಚುನಾವಣಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇದನ್ನ ನಡೆಸಿಕೊಡ್ಬೇಕಂತ ಅವ್ರ ಹತ್ರ ವಿನಂತಿಸ್ತೇನೆ. ಕುಪ್ಪರ್ ಹಂಚಿದ್ದು ಮತ್ತೊಂದ್ರ ನೀವು ನ್ಯೂಸ್ ಅಲ್ಲಿ ನೀವು ನೋಡಿದ. ಸೊ ನೀವೇನಾದ್ರೂ ಹೆಚ್ಚಿಗೆ ಒಬ್ಬ ವ್ಯಕ್ತಿಗೆ ಯಾರಾದ್ರೂ ಒಬ್ಬ ವ್ಯಕ್ತಿ ಜಾಸ್ತಿ ತಗೊಂಡು ಬಂತ ತಾವು ಗಮನಕ್ಕೆ ಬಂದ್ರೆ ನೀವು ನಮ್ಮ ಬಗ್ಗೆ ಮಾಹಿತಿ ಕೊಡ್ಬೇಕಾಗ. ಸರ್, ನಮ್ದು ವ್ಯಾಪಾರ ನಾವೇನ್ ಕೊಡಕ್ ಬರುತ್ತಂದ್ರೆ ನಾನು ಈಗಾಗಲೇ ಹೇಳಿದ್ದೇನೆ, ನಿಮ್ದು ದಿನನಿತ್ಯ ವ್ಯಾಪಾರಕ್ಕೆ ನಾವು ತೊಂದರೆ ಮಾಡಲ್ಲ. ಅನ್ನೆಸೆಸರಿ ಅದೇನಾದ್ರೂ ವ್ಯಾಪಾರದಲ್ಲಿ ನಿಮಗೆ ಲಾಭ ಆಗುವಂತ ಸ್ಥಿತಿ ಕಂಡು ಬರುತ್ತೆ, ಒಪ್ಕೋತಾರೆ. ಬಟ್ ಅದು ಲೀಗಲ್ ಇರಬೇಕು. ಆತ ಮದುವೆಗೆ ಹೋಗ್ತಿದ್ದಾನೆ, ಮದುವೆಯಲ್ಲಿ ಒಬ್ರು ಬರ್ತಾರೆ, ಮದುವೆಗೆ ಸಂಬಂಧಪಟ್ಟಂತ ಎಲ್ಲ ಪಾತ್ರೆ ಸಾಮಾನುಗಳನ್ನ ಹಾಕ್ಸ್ಕೊತಾರೆ, ಏನೋ ಅದು ಸಮಸ್ಯೆ ಆಗಲ್ಲ. ಒಬ್ಬ ವ್ಯಕ್ತಿ ಚುನಾವಣೆಗೆ ನೀಡುವಂತ ಇರುವ ಚುನಾವಣೆಗೆ ಸಂಬಂಧಿಸಿದ 1000 ಕುಕ್ಕರ್ ತಗೋದು ಮತ್ತೊಂದು ತಗೋದು ಕಂಡು ಬಂದ್ರೆ ಅದು ನಮ್ಮ ಮಾಹಿತಿ ಕೊಡ್ಬೋದು. ನಮ್ಮ ಕ್ಲೈಂಟ್ಸ್ ಕೊಡು ನಿರಂತರವಾಗಿ ಇಡೀ ಚುನಾವಣೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಈಗಾಗಲೇ ಸನ್ನದ್ಧರಾಗಿ ತಮ್ಮ ದುಡ್ಡು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇಷ್ಟೆಲ್ಲ ಹೇಳಿದ ಉದ್ದೇಶ ಏನಂದ್ರೆ, ನಮ್ಮ ವಿಧಾನಸಭಾ ಸೆಗ್ಮೆಂಟ್ ಅಲ್ಲಿ ಲೋಕಸಭಾ ಚುನಾವಣೆಗೆ ನಿಮಿತ್ತವಾಗಿ ಏನು ನೀತಿ ಸಂಹಿತೆ ಜಾರಿಯಾಗಿದೆಯಲ್ಲ, ಎಲ್ಲಿಯೂ ಸಹ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗಬಾರದು. ಉಲ್ಲಂಘನೆ ಆದರೆ ನಾವು ಪ್ರಜಾಪ್ರತಿನಿಧಿ ಕಾಯ್ದೆಯಡಿ ಮತ್ತು CRPC ಮತ್ತು IPC ಸೆಕ್ಷನ್ ಅಡಿ ನಾವು ಏನ್ ಮಾಡ್ತೇವೆ, ಕ್ರಮ ತೆಗೆದುಕೊಳ್ತೇವೆ. ಅದಕ್ಕೆ ಆ ಒಂದು ಸಂಘರ್ಷ ಬೇಡ. ನಾವು ನೀವು ಸೇರಿ ಚುನಾವಣಾ ನೀತಿ ಸಂಹಿತೆಯನ್ನ ಏನು ಮಾರ್ಗಸೂಚಿಗಳಿದಾವಲ್ಲ ಆ ಮಾರ್ಗಸೂಚಿಗಳನ್ನೆಲ್ಲರೂ ಪಾಲನೆ ಮಾಡಿಕೊಂಡು ಕೆಲಸ ಮಾಡೋಣ. ನಮ್ಮ ಕರ್ತವ್ಯ ನಾವು ನಿರ್ವಹಿಸ್ತಿರ್ತೇವೆ, ನಿಮ್ಮ ಕೆಲಸವನ್ನು ನೀವು ನಿರ್ವಹಿಸಿ. ಏನಾದರೂ ಗಮನಕ್ಕೆ ಬಂದರೆ ನಮ್ಮ ಸಹಾಯವಾಣಿ ಕೇಂದ್ರ ಇದೆ, ನಂಬರ್ ತಗೊಳ್ಳಿ. ಜೊತೆಗೆ ನಾವು ಇಲ್ಲಿ ನಮ್ಮದು ಆಫೀಸ್ ಇಲ್ಲೇ ಓಪನ್ ಆಗಿದೆ, ಚುನಾವಣಾ ಸಹಾಯಕ ಚುನಾವಣಾ ಅಧಿಕಾರಿಗಳು ಅಂತೇಳಿ ಇದೇ ಕಚೇರಿಯಲ್ಲಿ. ನೀವೆಲ್ಲರೂ ಬಂದು ನೀವೆಲ್ಲರೂ ಸಹಕಾರ ಕೊಡ್ತೀರಾ ಅಂತೇಳಿ ನಿಮ್ಮಲ್ಲಿ ಈಗಾಗಲೇ ತಮಗೆ ತಿಳಿದಿರುವಂತಹ ವಿಷಯ, 2024 ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ 16/3/2024 ಜಾರಿಯಲ್ಲಿರುತ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಸಹ 2 ಹಂತದ ಚುನಾವಣೆ ಮತದಾನ ಪ್ರಕ್ರಿಯೆ ನಡೆಯುತ್ತದೆ. ನಮ್ಮದು ಚಿತ್ರದುರ್ಗ ಲೋಕಸಭಾ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಣಕಾಲ್ಮೂರು ಸೆಗ್ಮೆಂಟ್ ಇದು ಮೊದಲನೇ ಹಂತ. ಅಂದರೆ ಭಾರತ ಚುನಾವಣಾ ಆಯೋಗದಂತೆ 2ನೇ ಹಂತ ನಮ್ಮ ಕರ್ನಾಟಕದಲ್ಲಿ. ಮೊದಲನೇ ಹಂತದಲ್ಲಿ ಚುನಾವಣೆಯು 26/4 ಜರುಗುತ್ತದೆ. ಅದಕ್ಕೆ 28 ನಮ್ಮ ಮಾನ್ಯ ಚುನಾವಣಾಧಿಕಾರಿಗಳಂತಹ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ವೆಂಕಟೇಶ್ ಅವರು ನೋಟಿಫಿಕೇಶನ್ ನಡೆಸ್ತಾರೆ. ಸೊ 16/3/2024 ಇಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಾಗಿರೋದ್ರಿಂದ ನಾವೆಲ್ಲರೂ ಅದನ್ನು ಅನುಸರಿಸಬೇಕು ಮತ್ತು ಅದಕ್ಕೆ ಮಾರ್ಗಸೂಚಿಗಳೇನಿದಾವಲ್ಲ ಅವುಗಳೆಲ್ಲನೂ ನಾವು ನೀವೆಲ್ಲರೂ ಪಾಲನೆ ಮಾಡಬೇಕಾಗುತ್ತೆ. ಮಾರ್ಗಸೂಚಿಯಲ್ಲಿ ನಿಮಗೆಲ್ಲವನ್ನೂ ನಾವು ತಿಳಿಸಿಕೊಡ್ತೇವೆ. ಮುಖ್ಯವಾಗಿ ನೋಡಿ, ನಿಮ್ಮನ್ನು ಕರೆದಂಥ ಉದ್ದೇಶ ಏನಂದರೆ, ಸಾರ್ವತ್ರಿಕ MP ಎಲೆಕ್ಷನ್ ಕುರಿತು ಏನು ಕೋಡ್ ಆಫ್ ಕಂಡಕ್ಟ್ ಜಾರಿಯಾಗಿದೆ ಅದರ ಬಗ್ಗೆ ನಾವು ಏನು ಬಾರ್ ಅಂಡ್ ರೆಸ್ಟೋರೆಂಟ್, ಲಾಡ್ಜಸ್, ಆಮೇಲೆ ಬಟ್ಟೆ ಅಂಗಡಿ, ಬೆಳೆ ಮತ್ತು ಬಂಗಾರದ ಅಂಗಡಿ, ಆಮೇಲೆ ವೈನ್ ಶಾಪ್ಗಳು, ಆಮೇಲೆ ಪಾತ್ರೆ ಅಂಗಡಿಗಳು, ಇತರ ಏನೇನು ಚುನಾವಣೆಗೆ ಆಮಿಷ ಒಡ್ಡಕ್ಕಾಗಲಿ ಅಥವಾ ಚುನಾವಣಾ ಕೆಲಸಕ್ಕೆ ಕೊಡಕ್ಕಾಗಲಿ ಅನುಕೂಲ ಆಗುವಂಥವು
ಮಾಡಿದ್ರೆ ಅಂತ ಒಂದು ವಿಭಾಗಗಳಲ್ಲಿ ನಿಮ್ಮನ್ನೆಲ್ಲರನ್ನ ಕರೆಸಿ ನಾವು ಮೊದಲ ತಿಳುವಳಿಕೆ ಕೊಡಬೇಕು ಅನ್ನೋದು ಚುನಾವಣಾ ನಿಯಮದಲ್ಲಿ ಐತಿ. ಆ ಕಾರಣಕ್ಕಾಗಿ ಇವತ್ತು ನಾವು ಮಾನ್ಯ ಸಹಾಯಕ ಚುನಾವಣಾ ಅಧಿಕಾರಿಗಳಾದಂತ ಶ್ರೀಯುತ ಬಸನಗೌಡ ಕೋಟಲ್ ಸರ್ ಅವರ ನೇತೃತ್ವದಲ್ಲಿ ಸಭೆ ಕರೆದಿವಿ. ಆ ಸಭೆಗೆ ಚುನಾವಣಾಧಿಕಾರಿಗಳಿಗೆ ನಾನು ತುಂಬ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಇದಕ್ಕೆ ನಮ್ಮ ಪೊಲೀಸ್ ಅಧಿಕಾರಿ ಮಿತ್ರರು, ಆಮೇಲೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಮತ್ತು ಇತರೆ ತಾಲೂಕು ಮಟ್ಟದ ಅಧಿಕಾರಿಗಳೆಲ್ಲರೂ ಅದರ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇವೆ. ಜೊತೆಗೆ ಆಮಿಷ ಒಡ್ಡಲು ಇತ್ತೀಚೆಗೆ ಹಲವಾರು ಮಾರ್ಗಗಳನ್ನು ಕಂಡುಕೊಂಡಿರ್ತಾರೆ, ಆ ಉದ್ದೇಶ ಅಷ್ಟೇ. ಅದೇ ರೀತಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿಯೂ ಸಹ ನಿಮ್ದು ರೆಗ್ಯುಲರ್ ಟ್ರಾನ್ಸಾಕ್ಷನ್ ಇರುತ್ತೆ, ಅದಕ್ಕೆ ನಮ್ದೇನು ತಕರಾರು ಇರಲ್ಲ, ಅದು ಅಬಕಾರಿ ಇಲಾಖೆಯವರು ನೋಡ್ಕೊಳ್ತಾರೆ. ಒಟ್ಟಾರೆಯಾಗಿ ಅಲ್ಲೇನಾದರೂ ಅನ್ವಾಂಟೆಡ್ ಆಗಿ ಒಂದಿನ ಹೈಕ್ ಆಗೋದು, ಒಂದಿನ ಕಡಿಮೆ ಆಗೋದು, ಅದು ಕಂಡು ಬಂದರೆ ಅದು ನನಗೆ ನೀವು ಮಾಹಿತಿ ಕೊಡಬೇಕಾಗುತ್ತೆ ಅಬಕಾರಿ ಇಲಾಖೆಯವರು. ಅದಕ್ಕೆ ಪೊಲೀಸ್ ಇಲಾಖೆಯವರು ಸಹಕಾರ ಕೊಡ್ತಾರೆ. ಜೊತೆಗೆ ನಿಮ್ಮ ಪೆಟ್ರೋಲ್ ಬ್ಯಾಂಕ್ ಓನರ್ಸ್ ಕರೆದಂಥ ಉದ್ದೇಶ ಏನಂದ್ರೆ ಇತ್ತೀಚೆಗೆ ಒಂದು ರ್ಯಾಲಿ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ನಿಮ್ದು ರೆಗ್ಯುಲರ್ ಆಗಿ 1,000 ಲೀಟರ್ನ ನೀವು ಒಂದು ದಿನಕ್ಕೆ ನೀವು ಸರಬರಾಜು ಮಾಡುವಂಥ ಪೆಟ್ರೋಲ್ ಬಂಕ್ ಇರ್ತವೆ, ಅಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆದರೆ ನನಗೆ ಮಾಹಿತಿ ಕೊಡಬೇಕು. ಅದಕ್ಕೆ ನಿಮಗೆ ನಿಮ್ಮದೇ ಆದಂಥ ನಮ್ಮ ಚುನಾವಣೆ ಶಾಖೆಯಿಂದ ನಿಮಗೆ ಪೆಟ್ರೋಲ್ ಬಂಕ್ನವರು ಇರ್ಬೋದು, ಇತರೆಯವರಿಗೆ ವಾಟ್ಸಪ್ ಗ್ರೂಪ್ ಮಾಡ್ತಾರೆ. ನಿಮ್ಮ ದಿನನಿತ್ಯದ ವಹಿವಾಟಿನ ವೈಯನ್ನು ನಮಗೆ ಒಂದು ಪ್ರತಿಯನ್ನು ನಮ್ಮ ಚುನಾವಣಾ ಶಾಖೆಗೆ ನೀವು ಕೊಡಬೇಕು. ಬಟ್ಟೆ ಅಂಗಡಿಯವರು ಇತ್ತೀಚೆಗೆ ನೋಡಿದ್ರೆ ಬಟ್ಟೆ ಅಂಗಡಿಯನ್ನು ಚುನಾವಣಾ ಪ್ರಚಾರಕ್ಕೋಸ್ಕರ ಬಟ್ಟೆ ಹಂಚಿದ್ರು, ಸೀರೆ ಹಂಚಿದ್ರು, ರವಿಕೆ ಹಂಚಿದ್ರು, ಮತ್ತಿನ್ನೇನು ಹಂಚಿದ್ರು ಅಂತೇಳಿ ಬರುತ್ತೆ. ಅದಕ್ಕೆ ನೀವು ಸಹ ಮತ್ತೆ ಬಾಂಡೆ ಪಾತ್ರೆ ಅಂಗಡಿ ಅಂತ ಚಿಕ್ಕಮಗಳೂರು ವಿಧಾನಸಭಾ ಸೆಗ್ಮೆಂಟ್ಗೆ ಸಂಬಂಧಿಸಿದಂತೆ ನಾನು ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಇಲ್ಲಿ ಸರ್ಕಾರದಿಂದ ಮಾನ್ಯ ಚುನಾವಣಾ ಆಯೋಗದಿಂದ ನಾನು ನಿಯೋಜನೆಗೊಂಡಿರುತ್ತೇನೆ. ನೀವೆಲ್ಲರೂ ನಮಗೆ ಸಹಕಾರ ಕೊಡಬೇಕಾಗುತ್ತೆ. ಮುಖ್ಯವಾಗಿ ನಿಮ್ಮ ಸಭೆಯನ್ನು ಕರೆದ ಉದ್ದೇಶ ಏನಂದ್ರೆ ನೀವು ದಿನನಿತ್ಯವಾಗಿ ನಿಮ್ಮ ಒಂದು ವ್ಯಾಪಾರವನ್ನು ಮಾಡ್ಕೊಂಡು ಹೋಗ್ತಿರ್ತೀರ, ಅದರಲ್ಲಿ ನಮ್ದೇನು ನೇರವಾಗಿ ನಿಮಗೆ ನಾವು ಭಾಗವಹಿಸುವುದಿಲ್ಲ. ಆದರೆ ಒಬ್ಬ ವ್ಯಕ್ತಿ, ಒಂದ ವ್ಯಾಪಾರಿ, ಉದಾಹರಣೆಗೆ ಒಬ್ಬ ಗೋಲ್ಡ್ ಶಾಪ್ ಓನರು ಒಂದು ದಿನಕ್ಕೆ 50 ತೊಲೆ ಬಂಗಾರವನ್ನು ಮಾರ್ತಿರ್ತಾನೆ. ಆತ ಅವತ್ತಿನ ಈ ಚುನಾವಣೆ ಸಂಚೆ ಆಗಿದ್ದರಿಂದ 100 ತೊಲೆ 200 ತೊಲೆಯನ್ನು ಒಂದು ದಿನಕ್ಕೆ ಮಾರ್ತಾ ಹೋದ್ರೆ ಅದಕ್ಕೆ ನನಗೆ ಮಾಹಿತಿ ಬೇಕಾಗುತ್ತದೆ. ಅವನು ಯಾರೇ ಲೆವರೇಜ್ ಲಾಸ್ಟ್ 6 ಮಂತ್ ನೀ 1 ಇಯರ್ ಅಲ್ಲಿ ಒಂದು ಒಂದ ದಿನಕ್ಕೆ ಇಲ್ಲಿ ಒಂದು ಲೋಕಲ್ ವಿಚಾರದಲ್ಲಿ ಒಂದು 50 ಗ್ರಾಮ್ ಚಿನ್ನವನ್ನು ಮಾರುವಂತ ವ್ಯಾಪಾರಿ ಆತ 200 ಮಾರಿದ್ರೆ ಅದಕ್ಕೆ ನನಗೆ ಮಾಹಿತಿ ಕೊಡಬೇಕಾಗುತ್ತೆ. ಅಂದ್ರೆ ಅದರದ್ದು ಲೀಗಲ್ ಇದ್ರೆ ನಾವೇನು ಯಾರಿಗೂ ತೊಂದರೆ ಆಗಲ್ಲ. ಯಾರಾದರೂ ಈಗ ಚುನಾವಣೆಗೆ ನಿಂತಿರುವಂತಹ